ಆತ್ಮೀಯರೇ, ಸ್ಯಾಂಡ್ ದುರಿಯ ಪ್ಯಾಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ವಿಭಿನ್ನವಾದ ವಿಶಿಷ್ಟವಾದ ಸಿನಿಮಾ ಇಬ್ಬನಿ ತಬ್ಬಿದ ಇಳೆಯಲ್ಲಿ ರಾಕ್ಷಿ ಶೆಟ್ಟಿರವರ ನಿರ್ಮಾಣದ ಇಬ್ಬನಿ ತಬ್ಬಿದ ಇಳೆಯಲ್ಲಿ ನವಿರಾದ ಮಧುರವಾದ ಪ್ರೇಮ ಕಾವ್ಯ, ಜಬರ್ದಸ್ತಾದ ವಂಡರ್ಫುಲ್ ಆದ ಲವ್ ಸ್ಟೋರಿಯನ್ನು ತಂದಿದ್ದಾರೆ ಚಂದ್ರಜಿತ್ ಬೆಳ್ಳಿಯಪ್ಪ. ಸ್ಯಾಂಡಲ್ವುಡ್ನ ಮನೋಜ್ಞವಾದ ಮೋಹಕವಾದ ಲವ್ ಸ್ಟೋರಿ ರಾಕ್ಷಿ ಶೆಟ್ಟಿರವರ ನಿರ್ಮಾಣದ ಪರಂಪರಾ ಸ್ಟುಡಿಯೋಸ್ ಪ್ರೊಡಕ್ಷನ್ ಹೌಸ್ನಲ್ಲಿ ಚಂದ್ರಜಿತ್ ಬೆಳ್ಳಿಯಪ್ಪ ಆಕ್ಷನ್ ಕಟ್ ಹೇಳಿರುವ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾ ಕರ್ನಾಟಕ ರಾಜ್ಯದಂತ ಅದ್ದೂರಿಯಾಗಿ ತೆರೆಗೆ ಅಪ್ಪಳಿಸಿದ ವಿಹಾನ್ ಗೌಡ, ಅಂಕಿತ ಅಮರ್, ಗಿರಿಜಾ ಶೆಟ್ಟರ್ ಅವರ ಸೇರಿದ ಜಬರ್ದಸ್ತಾದ ಸ್ಟಾರ್ ಕ್ಯಾಸ್ಟ್ ಈ ಸಿನಿಮಾಗಿದೆ. ಒಂದು ಅದ್ಭುತವಾದ ಮಧುರವಾದ ಪ್ರೇಮ ಕಾವ್ಯ, ಇವತ್ತಿನ ಯಂಗ್ ಜನರೇಷನ್ಗೆ ಒಂದು ಅದ್ಭುತವಾದ ಮನರಂಜನಾತ್ಮಕ ಲವ್ ಸ್ಟೋರಿಯನ್ನು ತೆರೆ ಮೇಲೆ ತಂದಿದ್ದಾರೆ. ಸರಳವಾದ ಪ್ರೇಮ ಕಥೆ, ಇಬ್ಬರು ಮುದ್ದಾದ ಪ್ರೇಮಿಗಳು ಯಾವ ರೀತಿ ಹಿಂಜರಿಕೆ, ಒಬ್ಬರೊಬ್ಬರನ್ನು ಗೌರವಿಸುವ ರೀತಿ, ಬ್ರೇಕಪ್ ನಂತರ ಪ್ರೀತಿಯ ಗಾಢತೆ, ಪ್ರೀತಿಯ ಮಹತ್ವದ ಅರಿವಾಗುತ್ತದೆ. ಹುಡುಗನ ಹಾಗೂ ಹುಡುಗಿಯ ಈಗೋ ಕಾರಣ ಇವರಿಬ್ಬರು ಬ್ರೇಕಪ್ ಆಗುತ್ತಾರೆ. ತದನಂತರ 7 ವರ್ಷಗಳ ನಂತರ ಆಕಸ್ಮಿಕವಾಗಿ ಇಬ್ಬರು ಭೇಟಿಯಾಗುತ್ತಾರೆ. ಆಗ ಪರಸ್ಪರ ಇಬ್ಬರ ರಿಲೇಷನ್ಶಿಪ್ನ ಪ್ರೀತಿಯ ಮಹತ್ವವನ್ನು ಅರಿತು ಮತ್ತೊಮ್ಮೆ ಪುನಃ ಪ್ರೀತಿಯಲ್ಲಿ ಬೀಳುತ್ತಾರೆ. ಇಬ್ಬನಿ ತಬ್ಬಿದ ದಣೆಯಲ್ಲಿ ಒಂದು ರೋಚಕವಾದ ಲವ್ ಸ್ಟೋರಿ. ಈ ಸಿನಿಮಾ ಕರ್ನಾಟಕ ರಾಜ್ಯದಂಥ ಬಾಕ್ಸ್ ಆಫೀಸ್ನಲ್ಲಿ ಅದ್ದೂರಿಯಾಗಿ ಕಮಾಲ್ ಮಾಡ್ತದೆ. ಈ ಸಿನಿಮಾದ ಸಾಂಗ್ಸ್ಗಳು ಸಖತ್ ಮೆಲೋಡಿಯಾಗಿ ಮೂಡಿ ಬಂದಿದೆ. ವಿಯಾನ್, ಅಂಕಿತ ಮತ್ತು ಮಯೂರಿ ಅವರು ಜಬರ್ದಸ್ತಾಗಿ ನಟಿಸಿದ್ದಾರೆ. ವಿಯಾನ್ ಕ್ರಿಕೆಟ್ ಆಟಗಾರನಾಗಿ ಮಹತ್ವಾಕಾಂಕ್ಷಿಯ ಕ್ರಿಕೆಟರ್ ಆಗಿ ಹೊರಹೊಮ್ಮುವ ಬಿಸಿರಕ್ತದ ಯುವಕನಾಗಿ ಜೂನಿಯರ್ ಹುಡುಗಿಯಾಗಿ ಅಂಕಿತ ನಟಿಸಿದ್ದಾರೆ. ಈ ಸಿನಿಮಾ ಬಿಡುಗಡೆಯಾದ ಮೊದಲ ದಿನದ ಕರ್ನಾಟಕ ರಾಜ್ಯದಂಥ ಬಾಕ್ಸ್ ಆಫೀಸ್ನಲ್ಲಿ 1 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. ರಾಕ್ಷಿ ಶೆಟ್ಟಿ ನಿರ್ಮಾಣದ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾ ಬಿಡುಗಡೆಯಾದ ಮೊದಲ ದಿನದ ಕರ್ನಾಟಕ ರಾಜ್ಯದ ಬಾಕ್ಸ್ ಆಫೀಸ್ನಲ್ಲಿ 1 ಕೋಟಿ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾದ ಎಕ್ಸ್ಕ್ಲೂಸಿವ್ ಡೇಟೆಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್, ಸಣ್ಣ ಎಲ್ಲ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಡೇಟೆಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ನಲ್ಲಿ ಸಬ್ಸ್ಕ್ರೈಬ್ ಫಾರ್ ಲೇಟೆಸ್ಟ್ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ನಿಯ ಪ್ಲಸ್. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಕರ್ನಾಟಕದಾದ್ಯಂತ ಬಿಡುಗಡೆಯಾದ 2ನೇ ದಿನಕ್ಕೆ 50 ಲಕ್ಷ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. ರಾಕ್ಷಿ ಶೆಟ್ಟಿರವರ ನಿರ್ಮಾಣದ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾ ಬಿಡುಗಡೆಯಾದ ಕೇವಲ 2ನೇ ದಿನಕ್ಕೆ ಕರ್ನಾಟಕ ರಾಜ್ಯದಂತ ಬಾಕ್ಸ್ ಆಫೀಸ್ನಲ್ಲಿ 1 ಕೋಟಿ 50 ಲಕ್ಷ ರೂಪಾಯಿಗಳ ಗ್ರಾಸ್ ಕಲೆಕ್ಷನ್ ಮಾಡಿದೆ. 2 ಡೇಸ್ ಗ್ರಾಸ್ ಕಲೆಕ್ಷನ್ ಆಫ್ ಇಬ್ಬನಿ ತಬ್ಬಿದ ಇಳೆಯಲ್ಲಿ 1.5 ಕ್ರೋರ್ಸ್. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾ ಲೈಫ್ ಟೈಮ್ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಎಂಬುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಬ್ಬನಿ ತಬ್ಬಿದ ಇಳೆಯಲ್ಲಿ ಸಿನಿಮಾ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್, ಸ್ಯಾಂಡಲ್ವುಡ್ನ ಎಲ್ಲ ಸಿನಿಮಾ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ ದಿನ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ಲೇಟೆಸ್ಟ್ ಅಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಅನ್ನ ಫಿಲ್ಮ್ ಇಂಡಸ್ಟ್ರಿ ಟೆಲಿಸಿ ಹಿಸ್ಟ್ರಿ ಅಸ್ಟಾನ್ಸಿಂಗ್ ಅಪ್ಡೇಟ್ಸ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ ಆಫ್ ಆಲ್ ಮೂವೀಸ್ ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ ದಿನ ಪ್ಲಸ್. ಸ್ಯಾಂಡಲ್ವುಡ್ನ ಎಲ್ಲ ರೋಚಕ ಲೇಟೆಸ್ಟ್ ಅಸ್ಟಾನ್ಸಿಂಗ್ ಅಪ್ಡೇಟ್ಸ್ಗಾಗಿ ಎಲ್ಲ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಡೇ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೀಟೇಲ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ ದಿನ ಪ್ಲಸ್. ಆತ್ಮೀಯರೇ, ಸ್ಯಾಂಡಲ್ವುಡ್ ದುರಿಯ ಪ್ಯಾಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ವಿಭಿನ್ನವಾದ ವಿಶಿಷ್ಟವಾದ ಸಿನಿಮಾ ಇಬ್ಬನಿ ತಬ್ಬಿದ ಇಳೆಯಲ್ಲಿ ರಾಕ್ಷಿ ಶೆಟ್ಟಿರವರ ನಿರ್ಮಾಣದ ಇಬ್ಬನಿ ತಬ್ಬಿದ ಇಳೆಯಲ್ಲಿ ನವಿರಾದ ಮಧುರವಾದ